ಈಗ ನಾಯಿ ಹೊಡೆತ ಏನ್ ಗೊತ್ತಾ ಅದಕ್ಕೆ ಅರ್ಥ ಆಗಿದೆ ಈ ದೇಶದಲ್ಲಿ ಏನ್ ನಡೀತಿದೆ ಈ ಬಿಜೆಪಿಯವ್ರನ್ನ ವಿರೋಧ ಮಾಡುವವರು ಈ ನಾಯಿಯನ್ನು ಏನೆಂದು ಇಲ್ಲ ಇಲ್ಲಾದ ಮೋದಿ ಏಜೆಂಟ್ ಹೇಳಿಬಿಟ್ಟು ಮಾಡಿದ ಇಲ್ಲಾದ ಮೋದಿ ಏಜೆಂಟ್ ಅದಿಲ್ಲ ಅಂದ್ರೆ ಟ್ರೈನ್ ಮಾಡಿದ್ದಾರೆ ಮೂರು ದಿನದಿಂದ ಈ ಫೋಟೋ ತೋರಿಸಿ 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 ಇದನ್ನೇ ಎತ್ಬೇಕು ಅದು ಹೋಗಿ ಎತ್ಕ ಬಲ್ತು ಅಷ್ಟೇ ಹಸಿರು ಬಾಲು ಕ್ಯಾಂಪ್ ಬಾಲು ನೀಲಿ ಬಾಲು ಇಟ್ಟಿದ್ದಾರೆ ದಿನ ನೀಲಿ ಬಾಲೆ ಇಟ್ಟು 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 ತೋರಿಸ್ಬಿಟ್ಟು ನೀವು ಒಂದಿನ ಇದಕ್ಕಿಂತ ಹಸಿರು ಬಾಲು ಕೆಂಪು ಬಾಲು ಇಟ್ಟರು ನೀಲಿ ಬಾಲು ತಗೊಂಡು ಹೋಯಿತು ಅಂತ ಹೇಳ್ಬೋದು ಅವರವರ ಅಭಿಪ್ರಾಯ ಎಂಜಾಯ್ ಮಾಡಿ ಅಷ್ಟೇ ಎಸ್ ಓಕೆ ಇನ್ನು ಲೋಕಸಭಾ ಚುನಾವಣೆ ಮತಗಡ್ಡೆ ಸಮೀಕ್ಷೆ ಬಿಜೆಪಿಗೆ ಹೊಸ ಉಮೇದು ಮತ್ತೆ ಹೊಸ ಭರವಸೆಯನ್ನ ಕೊಟ್ಟಿದೆ ದಕ್ಷಿಣ ಭಾರತದ ಬೈಕಿ ಕರ್ನಾಟಕದಲ್ಲಿ ಮಾತ್ರ ಒಂದಿಷ್ಟು ಬಿಜೆಪಿಗೆ ಭದ್ರವಾಗಿ ತಳವೂರು ಕಾಣಿಸ್ತಾ ಇದೆ ಉಳಿದ ಕಡೆ ಬಿಜೆಪಿಗೆ ಭದ್ರ ನೆಲೆ ಏನಿಲ್ಲ ಬಟ್ ಈ ಬಾರಿ ಹೆಚ್ಚಿನ ರೀತಿಯಾದಂಥ ವೋಟಿಂಗ್ ಅನ್ನ ತಗೊಳ್ತಾರೆ ಸೀಟ್ಗಳನ್ನ ಕೂಡ ತೆಗೆದುಕೊಳ್ಳುವಂತ ಮುನ್ಸೂಚನೆಗಳು ಮತಗಟ್ಟೆ ಸಮೀಕ್ಷೆ ಅಂತ ಕೇಜ್ರಿವಾಲ್ ಅವರ ಅಮೋಘ ಅಧ್ಯಯನ ಒಳ್ಳೆ ರೆಸ್ಪಾನ್ಸಿಬಲ್ ಈ ದೇಶ ಆಳ್ತೀವಿ ಮುಂದೆ ಬರ್ತಾರೆ ಅಂತ ನನಗೆ ಅನುಕೂಲ ಆದಾಗ ಇ ವಿ ಎಮ್ಮನ್ನು ಒಪ್ಕೊಂಬಿಟ್ಟು ಕಾಂಗ್ರೆಸ್ಗೆ ಎರಡು ಸೀಟು ಬಿ ಜೆ ಪಿ ಕಾಲು ಸೀಟು ಅರ್ಧ ಸೀಟು ಬಂದಾಗ ಅದನ್ನು ಎಂಜಾಯ್ ಮಾಡಿಬಿಟ್ಟು ಆ ಇ ವಿ ಎಮ್ನಲ್ಲಿ ಹೀಗಿರ್ಬೋದೇನೋ ಮೋಸ್ಟ್ಲಿ ಏನು ಸರ್ ಮೋದಿ ಬಂದಾಗ ಇ ವಿ ಎಮ್ ಬೇರೆ ಇದು ಬೇರೆ ಇ ವಿ ಎಮ್ ಹಾಗೂ ಇರ್ಬೋದು ಅಥವಾ ಇ ವಿ ಎಮ್ಗೆ ಗೊತ್ತಾಗೋಗ್ತಾ ಇದೆಯಾ ಅಂತ ಈಗ ಮೋದಿ ಎಲೆಕ್ಷನ್ ನಡೀತಿರೋದು ಚೇಂಜ್ ಆಗಬೇಕು ಶ್ವಾನ ಶ್ವಾನ ಇಟ್ಸ್ ಎ ಇಂಡಿಯನ್ ಪೊಲಿಟಿಕಲ್ ಪಾರ್ಟಿಗಳು ಇನ್ನೂ ಅದನ್ನೇ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಇದು ನಿಜವಾದ ದ್ವಂದ್ವ ಇಟ್ಸ್ ರಾಂಗ್ ಶೇಮ್ ಸ್ಟಿಲ್ ಮಾತಾಡಿದರೆ ಮಾತಾಡಲಿ ಒಳ್ಳೇದು ತೆಲಂಗಾಣ ದಕ್ಷಿಣ ಭಾರತದ ಕತೆ ಇದು ಕಾಂಗ್ರೆಸ್ಗೆ ಸರಿಸಮವಾಗಿ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಅಂದ್ರೆ ಅರ್ಥ ಬಿಆರ್ಎಸ್ ಖಾಲಿ ಆಗುತ್ತೆ ಒಂದು ದಿನ ಅಂತ ಅರ್ಥ ತೆಲಂಗಾಣ ಐದರ್ ಆರ್ ಎಸ್ ಲೀಡರ್ಗಳು ಕೆಲವರು ಸಾಧ್ಯವಾದವ್ರು ಕಾಂಗ್ರೆಸ್ ಕಡೆ ಓಡೋಗ್ಬಿಡ್ತಾರೆ ಇನ್ನು ಕೆಲವರು ಬಿಜೆಪಿ ಕಡೆ ಓಡೋಗ್ಬಿಡ್ತಾರೆ ಯಾಕೆ ಜೆಡಿಎಸ್ ಯಾಕೆ ಆಗಲ್ಲ ಜೆ ಡಿ ಎಸ್ ಒಂದು ಕಮ್ಯುನಿಟಿಯ ಸಪೋರ್ಟ್ ಇಟ್ಕೊಂಡು ರಾಜಕಾರಣ ಮಾಡಿರೋ ಪಕ್ಷ ಬಿಆರ್ಎಸ್ ಆ ಶಕ್ತಿನೂ ಇಲ್ಲ ಅಲ್ಲಿ ಕಮ್ಯುನಿಟಿ ಸಪೋರ್ಟ್ ಇಲ್ಲ ಅಲ್ಲಿ ಅದೂ ಇಲ್ಲ ಹಂಗಾಗಿ ಖಾಲಿ ಬಿ ಆರ್ ಎಸ್ ಕುಂದಿದ ಬಿಆರ್ಎಸ್ ಬಲ ವಿಪಕ್ಷವಾಗಿ ಬಿಜೆಪಿ ಬಂದಿದೆ ಹೈದರಾಬಾದ್ ಅಲ್ಲಿ ಹಿಂದುತ್ವ ಮಂತ್ರ ಜಪಿಸ್ತಾ ಇದ್ದಾರಂತೆ ಜನ ಗೊತ್ತಿಲ್ಲ ಜಪಸ್ತಿದಾರೋ ಇಲ್ವೋ ವಿ ಹ್ಯಾವ್ ನೋ ಐಡಿಯಾ ಆಂಧ್ರ ಪ್ರದೇಶಕ್ಕೆ ಹೋಗೋಣ ಟಿ ಡಿ ಪಿ ಜನಸೇನಾ ಜೊತೆಗಿನ ಮೈತ್ರಿಯ ಲಾಭ ಬಿಜೆಪಿ ಸಿಗ್ತಾ ಇದೆ ಅಲ್ಲಿ ಅಲ್ಲಿ ಜಗನ್ಮೋಹನ್ ರೆಡ್ಡಿ ಇರೋದು ಆರ್ ಸಿ ಪಿ ಓಕೆ ಅವರ ತಂಗಿನೇ ಸೋದರಿನೇ ಕರ್ಕೊಂಬಂದು ಕಾಂಗ್ರೆಸ್ನವರು ಅಧ್ಯಕ್ಷೆ ಮಾಡಿದ್ದಾರೆ ಹೌದಲ್ಲ ಹೌದು ಬಿಜೆಪಿ ಆಂಧ್ರದಲ್ಲಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಹತ್ತು ವರ್ಷ ಆಗಿದೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡಿದ್ರು ಅವರು ಬಿಟ್ಟಿಲ್ಲ ದಟ್ ಇಸ್ ದೇರ್ ಇದು ಕಾಂಗ್ರೆಸ್ ವೇಕೇಟ್ ಮಾಡಿ ಓಡೋಟ್ ಹೋಗ್ತೀರಿ ರಾಜ್ಯ ರಾಜ್ಯಗಳನ್ನು ಬಿಟ್ಟು ಪರಾರ ಬಿಡ್ತೀರಿ ಅವ್ರು ಬಿಡೋದೇ ಇಲ್ಲ ಅವರು ಒಳ್ಳೆ ವುಡಾ ಅಂಟ್ಕೊಂಡಂಗೆ ಹೋಗಿ ಅದರ ಪರಿಣಾಮಗಳಿದು ಆಲ್ ರೈಟ್ ಇಲ್ಲಿ ಬಿ ಜೆ ಪಿ ಇಸ್ ನಾಟ್ ದಟ್ ಸ್ಟ್ರಾಂಗ್ ಅಲ್ಲ ಕಾಂಗ್ರೆಸ್ ಶೂಡ ವರ್ಕ್ಡ್ ಅಲ್ವಾ ಬಿಕಾಸ್ ಜಗನ್ ಈಸ್ ಆಂಟಿ ಕಾಂಗ್ರೆಸ್ ತಾನೆ ಹೌದು ನೀವು ವರ್ಕ್ ಮಾಡ್ಕೋಬೇಕಿತ್ತಲ್ವಾ ಇಲ್ಲ ಆಗಿಲ್ಲ ಕೇರಳ ತಮಿಳುನಾಡಿನಲ್ಲಿ ಇದೇ ಮೊದಲ ಬಾರಿಗೆ ಕಮಲ ಉದಯಿಸ್ಬೋದು ಅಂತಿದ್ದಾರೆ ಉದಯಿಸ್ಬೋದು ಉದಯಿಸದೆ ಇರಬಹುದು ಬರಬಹುದು ಬರದೇ ಇರಬಹುದು ಬರಬಹುದು ಎಂಬ ಸ್ಟೇಜನ್ನು ನಿರ್ಮಾಣ ಮಾಡಿದಾರಲ್ಲ ಬರಬಹುದು ಅನ್ನೋ ಸ್ಟೇಜು ಹಿಂದೆ ಎಲ್ಲ ಬರಬಹುದು ಅಂತ ಯಾವನಾದ್ರೂ ಹೇಳಿಗೀಳಿದ್ರೆ ತಮಿಳುನಾಡಲ್ಲಿ ಕೇರಳನಲ್ಲಿ ಬಿಜೆಪಿ ಬರಬಹುದು ಅಲ್ವಾ ಸರ್ ಒಂದು ಸೀಟು ಒಳ್ಳೆ ಕಪಾಳಕಿ ಅನ್ನೋರು ಜೋಕರ್ ಎಲ್ಲಿಂದ ಎಲ್ಲಿ ಗುಡ್ಗಿಡ್ ಹಾಕಿದ ಚೆಕ್ ಮಾಡ್ರೆ ಅವನ ನಾನು ಇವತ್ತು ಹಂಗೆ ಅಂತಿಲ್ಲ ಪೀಪಲ್ ಆರ್ ಸೀರಿಯಸ್ಲಿ ಟಾಕಿಂಗ್ ಪಾಸಿಬಲ್ ಹೌ ಡಿಡ್ ದಿಸ್ ಪೊಸಿಷನ್ ಅರೈವ್ಡ್ ಫಾರ್ ಅ ಬಿಜೆಪಿ ಇನ್ ತಮಿಳ್ನಾಡು ಅಗೇನಿಸ್ಟ್ ಟೂ ಪವರ್ಫುಲ್ ಡ್ರವಿಡಿಯನ್ ಪಾರ್ಟೀಸ್ ವೈ ಕಾಂಗ್ರೆಸ್ ವೆಕೇಟೆಡ್ ತಮಿಳ್ನಾಡು ಹಾಗಾದ್ರೆ ಅಷ್ಟು ದೀರ್ಘಕಾಲ ಆಳಿದ ಮೇಲೆ ಆ ಸ್ಪೇಸ್ನ ಯಾಕೆ ವೆಕೆಟ್ ಮಾಡಿದ್ರು ಅವರು ಏ ದ್ಯಾಟ್ ಕ್ವಶನ್ಸನ್ನ ಕಾಂಗ್ರೆಸ್ ಇಂಟರ್ನಲ್ಲಿ ಕೇಳ್ಕೋಬೇಕು ಒಂದು ಪಕ್ಷವಾಗಿ ನಾನು ಆಗಲೇ ಹೇಳಿದಂಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಮೋದಿನ ಅಟ್ಯಾಕ್ ಮಾಡ್ತಾ ಇದ್ದೀನಿ ನೀವು ಈಗ ಮಾಡ್ತಾ ಇದ್ದೀರಿ ಅಂತ ಅದೊಂದೇ ಮಂತ್ರ ಜಪಿಸ್ಕೊಂಡು ಹೋದರೆ ವರ್ಕ್ ಆಗಬೇಕು ಅಂತಿಲ್ಲ ಒಳ್ಳೆ ಕುಸ್ತಿ ಮ್ಯಾಚಲ್ಲಿ ಸಮರಾಯಿಗಳ ಫೈಟ್ ಮಾಡೋ ಜಾಪನೀಸ್ ಸಮರಾಯಿ ಫೈಟಲ್ಲಿ ಇಲ್ಲೆಲ್ಲ ಗುರುಸ್ಥಾನದಲ್ಲಿದ್ದವನು ಹೇಳೋದು ಮೊದಲನೆಯದಿದು ಇದು ಅವನ ಮೇಲೆ ವೈರತ್ವದಲ್ಲಿ ದ್ವೇಷದಲ್ಲ ಅಲ್ಲ ತಾಳ್ಮೆ ಬುದ್ಧಿವಂತಿಕೆಯಲ್ಲಿ ಫೈಟ್ ಮಾಡು ಅಂತ ಹೇಳೋದು ಯಾಕಂದರೆ ವೈರತ್ವ ಮತ್ತು ದ್ವೇಷ ನಿಮ್ಮ ಶಕ್ತಿಯನ್ನು ಕುಗ್ಗಿಸತ್ತೆ ಹಿಗ್ಸಲ್ಲ ಹಿಗ್ಸಲ್ಲ ಅದು ಯು ಬಿಕಮ್ ಬ್ಲೈಂಡ್ ಯಾತ್ರೆ ತಮಿಳ್ನಾಡಲ್ಲಿ ಬಿಟ್ಕೊಟ್ರು ಹೌ ಜೆ ಬಿಜೆಪಿ ಅಚೀವ್ ದಿಸ್ ಪೊಸಿಷನ್ ಬಿಕಾಸ್ ದೇ ಹವ್ ಫಾಟ್ ದೇ ಹಾವ್ ವರ್ಕ್ಡ್ ಗ್ರೌಂಡ್ ಲೆವೆಲ್ ಇಂದನೇ ಶುರು ಮಾಡಿ ಟೇಕ್ ಕೇರಳ ಏನು ಸಂಬರಿ ಟೆಲ್ ತಮಾಷೆಗಾದರೂ ಹೇಳೋಕ್ಕಾಗ್ತಿತ್ತ ಕೇರಳದಲ್ಲಿ ಒಂದು ಸೀಟ್ ಬರುತ್ತೆ ಬಿ ಜೆ ಪಿಗಿಂತ ಯಾವನಾರು ಬರ್ತೋ ಬಿಡತ್ತೋ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಬರದೇ ಇರ್ಬೋದು ಇಟ್ಸ್ ಆಲ್ ರೈಟ್ ಎರಡು ಸೀಟ್ ಹೇಳ್ತಾ ಇದ್ದಾರೆ ತ್ರಿಶೂರ್ ಅಂತ ತಿರುವನಂತಪುರಂ ಎರಡನ್ನು ಮಾತಾಡ್ತಾ ಇದ್ದಾರೆ ಬರ್ಬೋದು ಬರದೇನೂ ಇರ್ಬೋದು ಇಟ್ಸ್ ಆಲ್ ರೈಟ್ ಬರುತ್ತೆ ಅಂತ ಮಾತಾಡೋ ಸ್ಟೇಜಿಗೆ ಬಂದಿದ್ದಾರೆ ಜನ ಅಂತಂದ್ರೆ ಅರ್ಥ ಏನು ದೇ ಹ್ಯಾವ್ ವರ್ಕ್ಡ್ ದೀರ್ಘಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ನಡೆಸಿದ ಕಾಂಗ್ರೆಸ್ ಒಂದು ಸೀಟ್ ಬರುತ್ತೆ ಅಂತ ಮಾತಾಡದೇ ಇರೋ ಸ್ಟೇಜಿಗೆ ಯಾಕೆ ತಲುಪಿದೆ ಯಾಕೆ ತಲುಪ್ತು ಆ ಸ್ಟೇಜಿನ ಹೌದಲ್ವಾ ಹೌದು ಯು ಹವ್ ರೂಲ್ಡ್ ದಟ್ ಸ್ಟೇಟ್ ತಮಿಳುನಾಡು ಅಗೇನ್ ಆಗಲೇ ನಾವು ಹೇಳಿದೀವಿ ತಮಿಳುನಾಡ್ದು ಕೇರಳದ್ದು ಆಂಧ್ರದ್ದು ಈಗ ಒಂದು ಪ್ರಾಬ್ಲಮ್ ರೈಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ ನಂಗೆ ಗೊತ್ತಿಲ್ಲ ಇದು ಸರ್ ಕಾಂಗ್ರೆಸ್ನ ಭವಿಷ್ಯ ಹಾಗಾದ್ರೆ ಮುಂದೇನು ತನ್ನ ಪಕ್ಷವನ್ನು ತಾನು ಕಟ್ಕೋಬೇಕು ಅನ್ನೋದು ಒಂದು ಬ ಒಂದು ಅದಕ್ಕೆ ತಾನೇ ಕಟ್ಕೋಬೇಕು ಅದು ಇನ್ನೊಬ್ಬರು ಹೆಗಲ ಮೇಲೆ ಇಟ್ಕೊಂಡು ಗುಂಡೊಡಿತಾ ಇದೆ ರೀಜನಲ್ ಪಾರ್ಟಿಗಳ ಹೆಸರಲ್ಲಿ ತನ್ನ ಪಕ್ಷ ತಾನೇ ಕಟ್ಕೋಬೇಕದು ಕಟ್ಕೊಳ್ಳೋದೇ ಇದ್ದರೆ ಅದು ಉದ್ದಾರ ಆಗೋಕೆ ಸಾಧ್ಯನೇ ಇಲ್ಲ ನಂಬರ್ ಒನ್ ನಂಬರ್ ಟು ಈಗೇನೋ ನೀವು ಪಿಸ್ತೂಲನ್ನು ಹೆಗಲ ಮೇಲೆ ಇನ್ನೊಬ್ಬರ ಮೇಲೆ ಇಟ್ಕೊಂಡು ಟಣ್ ಹಣ್ ಹಣ್ಣು ಅಂತ ಹೊಡಿತಾ ಇದ್ದೀರಿ ಮೋದಿ ಮೇಲಕ್ಕೆ ನಾಳೆ ಅವನು ಸ್ವಲ್ಪ ಇಲ್ಲಿ ನೋವಾಗ್ತಾ ಇದೆ ಬರಲ್ಲ ಸರ್ ಅಂತ ಹೊಟ್ಟೋಗ್ಬಿಟ್ರೆ ಏನು ಮಾಡ್ತೀರಿ ಅಂದರೆ ಈ ರೀಜನಲ್ ಪಾರ್ಟೀಸೇ ದೂರ ಆಗ್ಬಿಟ್ಟು ಎಕ್ಸಾಕ್ಟ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿನ ಅರ್ಥ ಮಾಡ್ಕೊಂಡ್ರು ಇವ್ರನ್ನ ಎಳ್ಕೊಂಡು ಹೋದ್ರೆ ನಾನೇ ಹಿಂದಕ್ಕೆ ಬೀಳೋ ಚಾನ್ಸ್ ಇದೆ ಇವ್ರನ್ನ ಕಂಕ್ಳಲ್ಲಿ ಕೂರಿಸ್ಕೊಂಡು ನಾನು ಓಡಾಡಬೇಕು ಅಂತೇಳಿ ಎಮ್ಮ ಸಪ್ರೇಟ್ ಹೋದರು ಏನಾಯ್ತು ಪರಿಣಾಮ ಕಾಂಗ್ರೆಸ್ ಪ್ರಾಬ್ ಝೀರೋ ಝೀರೋಗೆ ಹೋಗ್ತೀರಿ ಓಕೆ ಸರ್ ಲೀಡ್ ಮಾಡ್ಬೋದು ಪ್ರಾಪ್ ಲೀಡ್ ಮಾಡ್ಬೋದು ಇದು ಒಂದು ನ್ಯಾಷನಲ್ ಪಾರ್ಟಿ ಇನ್ನೊಬ್ಬರ ಪಾಲಿಗೆ ಕಾಲಿ ಕಟ್ಟಿದ ಆಗಿದೆ ಅಂತ ಅದನ್ನ ಹೇಳಿದ್ದು ಅದು ಮಮತಾ ಬ್ಯಾನರ್ಜಿ ಅಂದ್ಕೊಂಡ್ರು ಖಾಲಿ ಮಾಡ್ಬಿಟ್ರೆ ಎಮ್ಮ ಒಂದು ಸೀಟು ಕೊಡಲ್ಲ ಬೇಕಾದ್ರೆ ಎರಡು ಕೊಡ್ತೀನಿ ಇಲ್ಲ ಮೂರು ಕೊಡ್ತೀನಿ ಅರ್ಧ ಕೊಡ್ತೀನಿ ಕಾಲು ಕೊಡ್ತೀನಿ ಅಂತ ಬೇಡ ಅಂದಕ್ಕೆ ಹೋಗಲ್ಲ ಕಂಡು ಹೋಗಿ ಬಿಟ್ಟು ಬಟ್ ಸ್ಟಿಲ್ ಸರ್ವೈವಿಂಗ್ ಶೀ ಈಸ್ ನಾಟ್ ಡಯಿಂಗ್ ಇಂಡಿಯಾ ಒಕ್ಕೂಟ ಸಂದರ್ಭದಲ್ಲಿ ಇದೇ ಸಮಸ್ಯೆ ಆದರೆ ಕಾಂಗ್ರೆಸ್ ಝೀರೋ ಝೀರೋ ಹೋಗೋಯ್ತು ಪರಿಣಾಮ ಕಾಂಗ್ರೆಸ್ ಅಲ್ಲಿ ಉಳ್ಕೊಳ್ಳೋದು ಸೇಮ್ ಪರಿಸ್ಥಿತಿ ಆಫ್ ಬಿಹಾರ್ ಉತ್ತರ ಪ್ರದೇಶ್ ಗುಜರಾತ್ ಅಥವಾ ಬೇರೆ ರಾಜ್ಯಗಳಿಗೆ ಬಂದಂಗೆ ಬರುತ್ತೆ ಅಲ್ಲಿ ಲೀಡರ್ಸ್ ಉಳ್ಕೊಳಲ್ಲ ಲೀಡರ್ಸ್ ಖಾಲಿ ಪಾಸಿಬಲ್ ಒಂದಿನ ಲೀಡರ್ ಅಧೀರ್ ರಂಜನ್ ಚೌಧರಿ ಆಶ್ಚರ್ಯ ಇಲ್ಲ ಓಡೋಗ್ಬಿಡ್ತಾರೆ ನಾಳೆ ಏನಾದರೂ ಅಪ್ಪಿ ತಪ್ಪಿ ನಾನು ಹೇಳುತ್ತಿರೋದು ಸುಮ್ಮನೆ ಆಗತ್ತೆ ಅಂತಲ್ಲ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷವು ಬಿಹಾರದಲ್ಲಿ ಆರ್ ಜೆ ಡಿಯು ತಮಿಳುನಾಡಲ್ಲಿ ಡಿ ಎಂಕೆಯು ತೀರ್ಮಾನಕ್ಕೆ ಬಂದ್ರೆ ಏ ಇವ್ರನ್ನ ಎಳ್ಕಂಡು ಏನಪ್ಪಾ ನಾವು ಓಡಾಡ್ತಾ ಇರಬೇಕು ಇದೊಳೆ ಕಷ್ಟ ಆಯ್ತಲ್ಲ ನಮಗೆ ಏ ನಿಮ್ಮ ಇಷ್ಟ ಬಂದ ನೀವು ಪೈಟ್ ಮಾಡ್ಕೊಡ್ರಪ್ಪ ನಮ್ಮದು ನಾವು ಮಾಡ್ಕೋತೀವಿ ಅಂತಂದರೆ ವಾಟ್ ವಿಲ್ ಬಿ ದ ಸಿಚುವೇಶನ್ ಕಾಂಗ್ರೆಸ್ ಏನು ಇಲ್ದಂಗೆ ಆಗ್ಬಿಡುತ್ತೆ ಈ ಲಾರ್ಜರ್ ಕ್ವಶನ್ಸ್ಗೆ ಎಕ್ಸಿಟ್ ಪೋಲ್ ಬರುತ್ತೆ ಎಕ್ಸಿಟ್ ಪೋಲ್ ಹೋಗುತ್ತೆ ಒಂದು ಇಪ್ಪತ್ತಾರು ಹಿಂಗೆ ಆಗ್ಬೋದು ನಲವತ್ತಾರು ಹಂಗೆ ಆಗ್ಬೋದು ಏನೋ ಒಂದು ಆಗತ್ತೆ ಅದನ್ನು ಮೋದಿ ಮಾಡಿಸಿದ್ದಾನೆ ಅಮಿತ್ ಶಾನೇ ಮಾಡಿಸಿದ್ದು ಬರೆದಿದ್ದು ಡಿಕ್ಟೇಷನ್ ಕೊಟ್ಟಿದ್ದು ಇವರೇ ಬರೆದು ಬರೆದು ಚೀಟಿ ಕೊಟ್ಟಿದ್ದರು ದಿಟ್ಸ್ ಆಲ್ ಟ್ರೂ ಇರಬಹುದು ಅಂತ ಇಟ್ಕೊಳ್ಳೋಣಪ್ಪ ಈ ಪರಿಸ್ಥಿತಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದೆಲ್ಲ ಅದನ್ನು ಎಲ್ಲೂ ಮೋದಿ ಮಾಡಿಲ್ವಲ್ಲ